Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಜರಿ ಬಜರಿ ಬೇಗ ಬಾ. ಯಾಕೆ ನಿಂತಿದ್ಯ? ಕುತ್ಕೋ ಬಜರಿ. ಲೈಫ್ ತುಂಬ ಮೊನೊಟೋನಸ್ ಅನ್ನಿಸ್ತದೆ. ಸಖತ್ ಬೋರ್ ಹೊಡಿತದೆ. ಒಂದು ಮೂರು ದಿನ ಹಾಲಿಡೇಗೆ ಹೋಗೋಣ. ಇದರಲ್ಲಿ ಯಾವ ಲೊಕೇಶನ್ ಬೇಕು ಸೆಲೆಕ್ಟ್ ಮಾಡು, ಬುಕ್ ಮಾಡು. ಸರಿ ಕಥಾ, ಹೋಗೋಣ. ಏನು ಅಜರಿ, ಇವತ್ತು ಯಾಕೋ ಮೂಡಲಿಲ್ಲ? ಇನ್ನು ಬೇರೆ ಯೋಚನೆ ಮಾಡ್ತಿದ್ಯಾ? ನನಗೆ ನೀನು ಏನು ಯೋಚನೆ ಮಾಡ್ತಿದ್ಯ ಅಂತ ಗೊತ್ತು. ಅಜರಿ, ಧ್ರುವಾದಿತಿ ಮದುವೆನ ಅಪ್ಪ ಒಪ್ಕೊಳ್ಳೋದಿಲ್ಲ, ಅಡ್ಡಿ ಮಾಡ್ತಾರೆ ಅಂತ ತಾನೆ? ಆಗಿಲ್ಲ, ಏನೂ ಆಗಿಲ್ಲ, ಎಲ್ಲ ಸಾಲ್ವ್ ಆಗಿದೆ. ನೀನು ತಲೆ ಕೆಡಿಸ್ಕೊಳ್ಬೇಡ, ನಾನಿದ್ದೀನಿ. ಸದ್ಯಕ್ಕೆ ನೀನು ನಿನ್ನ ಗಂಡನ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು, ಓಕೆನಾ? ಏನಾಯ್ತು? ಹೇಳಿದ ಮೇಲೂ ನಂಬಿಕೆ ಬರ್ತಿಲ್ಲ. ಹಾಗಲ್ಲ ವೇದಾಂತ್, ಅಪ್ಪ ಅಮ್ಮ ಈ ಮದ್ವೆಗೆ ಒಪ್ಕೊಂಡಿರೋದೇನೋ ನಿಜ, ಆದ್ರೆ ಅವ್ರ ಮನ್ಸಲ್ಲಿ ಏನೋ ಆತಂಕ ಇದೆ, ಗೊಂದಲದಲ್ಲಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನನ್ನ ಪ್ರಕಾರ ಅವ್ರಿಗೆ ಮದ್ವೆಗೆ ಮನ್ಸಿಂದ ಒಪ್ಕೊಂಡಿಲ್ಲ ವೇದಾಂತ್. ಬಜಾರಿ ಖಂಡಿತವಾಗ್ಲೂ ಮದುವೆ ಅಂತ, ಆದ್ರೆ ಅವಾಗವಾಗ ಸೆಲ್ಫ್ ಹಾಕೊಂಡು ಏನೇನೋ ಯೋಚನೆ ಮಾಡ್ತಿರ್ತೀನಿ. ಅವ್ರು ಏನೋ ಹೇಳೋದು, ನೀನು ಅದನ್ನ ಬೇರೆ ಥರ ಅರ್ಥ ಮಾಡ್ಕೊಂಡು ಯೋಚನೆ ಮಾಡೋದು. ನೀನು ಇದನ್ನ ಮಾತ್ರ ಬಿಡೋದಿಲ್ಲ ಅಲ್ವಾ? ಹೇದಾ, ನನ್ನ ಕೆಸ್ ಯಾವತ್ತೂ ರಾಂಗ್ ಆಗಿಲ್ಲ. ನಾನೇನು ಅನ್ಕೊಂಡಿರ್ತೀನೋ ಅದು ಖಂಡಿತ ನಿಜ ಆಗೇ ಆಗುತ್ತೆ. ಬಜಾರಿ, ಗೆಸ್ ಅನ್ನೋದು ಕೇವಲ ಗೆಸ್ ಅಷ್ಟೆ, ಅದು ನಿಜನೂ ಆಗ್ಬೋದು, ನಿಜ ಆಗ್ದೇನೂ ಇರ್ಬೋದು. ಹಾಗಂತ ಸುಮ್ಮನೆ ತಲೆ ಕೆಡಿಸ್ಕೊಂಡು ಕೂರೋದ್ರೆ ಅರ್ಥ ಇಲ್ಲ. ಅನವಶ್ಯಕವಾಗಿ ನೀನು ಸುಮ್ಮನೆ ಟೆನ್ಷನ್ ತಗೊಳ್ತೀನಿ ಅಷ್ಟು. ಆರಾಮಾಗಿರು. ಅಮೂಲ್ಯ, ಅದಿತಿ ಧ್ರುವ ಮದುವೆ ಯಾವುದೇ ತೊಂದರೆ ಇಲ್ಲದೆ ತುಂಬ ಚೆನ್ನಾಗಾಗುತ್ತೆ, ಟ್ರಸ್ಟ್. ಮೂರು ಜನ ಅಣ್ಣ ತಮ್ಮಿರಿಗೆ, ಮೂರು ಜನ ಅಕ್ಕ ತಂಗಿರು. ವರ್ಲ್ಡ್ ಮೋಸ್ಟ್ಲಿ ಎಲ್ಲೂ ಈ ಥರ ನಡೆದಿರಲ್ಲ ಅನ್ಸುತ್ತೆ. ನಾವು ಫ್ಯಾಮಿಲಿ ಸಿಕ್ಕಾಪಡೆ ಸ್ಪೆಷಲ್, ಏನಂತೆ? ನಾನು ಇದೇ ಥರ ಯಾವುದಕ್ಕೂ ತಲೆ ಕೆಡಿಸ್ಕೊಂಡು. ಥ್ಯಾಂಕ್ ಯು ಬೇಟ, ನೀನು ಧೈರ್ಯ ಹೇಳಿರಲಿಲ್ಲ ಅಂದಿದ್ರೆ ನಾನು ಇನ್ನೂ ಅದೇ ಗೊಂದಲದಲ್ಲಿ ಇರ್ತಾ ಇದ್ದೆ. ಈಗ ನನ್ನ ಮನಸ್ಸಿಗೆ ಹಾಯ್ ಅನಿಸ್ತಾ ಇದೆ. ಕಾಲ್ ಬರ್ತಾ ಇದೆ. ಅಂಜು ಫೋನ್ ಮಾಡ್ತಿದ್ದಾಳೆ. ಬದುಕಿನ ತುಂಬ ಒಳ್ಳೆ ಕ್ಷಣಗಳನ್ನು ಕಳೆದಿರೋ ಜಾಗ ಇದು. ಈಗ ಮರ್ಯಾದೆ ಗಂಜಿ ಈ ಮನೆಯೇ ಬಿಟ್ಟು ಹೋಗುವಂತ ಪರಿಸ್ಥಿತಿ ಬಂದಿದೆ. ವಿಧಿ ಬರಹ ಯಾಕಾಗಿ ಹೀಗಾಯ್ತು, ಬೇಕಿಹುದೆ ಮರು ಪ್ರಸ್ತಾವನೆ, ಈ ವಿರಹ ಬಿಸಿಲಾಗಿ ಬಂದಾಯ್ತು, ಕೆಡಿಸಿಹುದೆ ಇದೇನಿದು ಆಗ್ತಿದ್ಯಾ? ಮಕ್ಕಳಿಗೆ ಅನುಮಾನ ಬರಲ್ವಾ? ಆಗ್ತಾ ಇಲ್ಲ ರೀ, ತುಂಬ ಸಂಕಟ ಆಗ್ತಾ ಇದೆ. ಮಕ್ಕಳನ್ನ ಈ ಮನೇನ ಹೇಗ್ರಿ ಬಿಟ್ಟು ಹೋಗೋದು? ಅವ್ರನ್ನ ಬಿಟ್ಟು ಬದುಕೋಕ್ಕಾಗತ್ತಾ? ಅವ್ರ ಬಗ್ಗೆ ಏನ್ ತಿಕ್ಕೋತಾರೆ ಹೇಳಿ. ಏನು ಪರಿ ಹೀಗೆ ಹೇಳ್ತಾ ಇದೆಯಾ? ಹೀಗೆ ಕಡೆಗಳಿಗೆ ಎಲ್ಲಿ ಮನಸ್ಸು ಬದಲಾಯಿಸಿದ್ರೆ? ಆ ಕ್ಷಣದಲ್ಲಿ ನೀವು ಹೇಳಿದಾಗ ನಾನು ಒಪ್ಕೊಂಡ್ಬಿಟ್ಟೆ. ಆದರೆ ಈಗ ಮಕ್ಕಳನ್ನ ಬಿಟ್ಟು ಹೋಗೋಕ್ಕೆ
ಮನಸ್ಸು ತುಂಬ ಭಾರ ಅನಿಸ್ತಿದೆ. ನಮ್ಮ ಮಕ್ಕಳು ಅನಾಥರ ಆಗ್ಬಿಡ್ತಾರೆ. ಆಗಲ್ಲ ರೀ. ಹೊರಡು. ಪ್ರತಿ ಅಂಧಕಾರದಿಂದ ಒಂದು ಸೂರ್ಯೋದಯ ಅಂತ ಇದ್ದೇ ಇರುತ್ತೆ. ನೀನು ಅಂದ್ಕೊಂಡಿರೋ ಹಾಗೆ ಅದಿತಿ ಅಂಜು ಅನಾಥ ಆಗಲ್ಲ. ಅವರನ್ನ ನಮ್ಮ ಆರ್ತಿ ಅಮ್ಮು ಮತ್ತೆ ಅಳಿಯಂದ್ರು ಕೈ ಬಿಡಲ್ಲ. ಅವರು ಅವರನ್ನ ಸುರಕ್ಷಿತವಾಗಿ ನೋಡ್ಕೋತಾರೆ. ನಾವೀಗ ಇಟ್ಟ ಹೆಜ್ಜೆನ ಹಿಂದಕ್ಕೆ ತೆಗೆಯೋದಕ್ಕಾಗೋದಿಲ್ಲ ಪರಿ, ಯಾಕೆಂದ್ರೆ ಇದು ನಮ್ಮ ಮರ್ಯಾದೆ ಪ್ರಶ್ನೆ. ಮಕ್ಕಳ ಮುಖನ ನೋಡ್ಕೊಂಡು ಹೊರಟೋಗೋಣ ರೀ. ಪರಿ ಬೇಡ ಅಂದ್ಬೇಡಿ. ಸರಿ ನಡಿ. ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಮಕ್ಕಳ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.